ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನೇರವಾಗಿ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು, ಅವ್ರನ್ನ ಕೇಸ್ ಹಾಕಬೇಕು, ಎಫ್ಐಆರ್ ಆಗಬೇಕು ಅಂತ ಹೇಳ್ತಾರೆ. ಆ ರೀತಿ ಏನಾದರೂ ಹಾಕೋದೇ ಇದ್ರೆ ಮೊದಲು ಸಿದ್ದರಾಮಯ್ಯ ಮೇಲೆ, ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಹಾಕ್ತಾರೆ. ಯಾಕೆ ಅಂತಂದ್ರೆ ಎಲ್ಲೂ ಇವ್ರು ಹೇಳಿದ್ದಾರೆ 24 ಗಂಟೆ ನಾವು ಬಂದ ತಕ್ಷಣ 24 ಗಂಟೆಯಲ್ಲಿ ನಾವೆಲ್ಲ ಇದು ಮಾಡ್ತೀವಿ. ಆಮೇಲೆ ಇನ್ನೂ ತಿಳಿದರು ಪೇ ಸಿ ಎಂ ಅಂತೇಳಿ ಪೋಸ್ಟ್ ಕಂಡಿಸ್ತಾರೆ ಎಲ್ಲ ಕಡೆ. ಏನಂದ್ರೆ ಅಂತ ಸಿ ಎಂಗೇನೆ ದುಡ್ಡು ಕೊಡಬೇಕು, ಇಲ್ಲಾಂತಂದ್ರೆ ಕೆಲಸ ಆಗಲ್ಲ ಅಂತ ಅವರು ಸುಳ್ಳು ಹೇಳಿದ್ದಾರೆ. ಇದುವರೆಗೂ ಪ್ರೂವ್ ಮಾಡೋಕ್ಕಾಗಿಲ್ಲ, ಆದ್ದರಿಂದ ಅವ್ರ ಮೇಲೆ ಆ ಕೇಸ್ ಹಾಕಬೇಕು. ಎರಡನೇದು 40% ಕಮಿಷನ್ ಅಂತ ಹೇಳಿದ್ದಾರೆ. ಇವತ್ತಿನವರೆಗೂ 1% ಕಮಿಷನ್ದೂ ಕೂಡ ಅವರು ಪ್ರೂವ್ ಮಾಡೋಕ್ಕಾಗಿಲ್ಲ, 40% ಹೇಳಿದ್ದಾರೆ ಅಲ್ವಾ. ಅಂದಮೇಲೆ ಎರಡಕ್ಕೂ ಕೇಸ್ ಹಾಕ್ಬೇಕು ಬೇಡ ನಾವು. ಎಲ್ಲೋ ಒಂದು ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದು ಬೇರೆ, ಬಟ್ ಅದನ್ನು ಪ್ರೂವ್ ಮಾಡೋದು. ನೀವು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದು ಸುಳ್ಳುತ್ತಾನೆ. ಅಂದಮೇಲೆ ಕೇಸ್ ಯಾರ ಮೇಲೆ ಹಾಕ್ಬೇಕು? ನೀವೇ ಹೇಳಿದ್ದಲ್ವಾ ಅದು. ಈಗ ಕೆಂಪಣ್ಣನ ಕೆಂಪಣ್ಣ ಬರ್ತಾವನೆ, ಇವತ್ತು 11 ಗಂಟೆಗೆ ಏನು ಭೇಟಿ ಆಗಿರ್ಬೇಕು. ಈಗ 2 ತಿಂಗಳು ಆಯ್ತು, ಎಷ್ಟು ಪರ್ಸೆಂಟ್ ಕಮ್ಮಿ ಆಯ್ತಂತೆ ಈ ಸರ್ಕಾರದಲ್ಲಿ? ಐ ವಾಂಟೆಡ್ ಟು ಆಸ್ಕ್ ಕೆಂಪಣ್ಣ ಈಸ್ ಎ ಎಲ್ಡರ್ಲಿ ಪರ್ಸನ್, ಐ ಹ್ಯಾವ್ ಟು ರೆಸ್ಪೆಕ್ಟ್. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ವಾಸ್ ದೇರ್ ಇನ್ ಬಿಜೆಪಿ ಅಂಡ್ ಹೌ ಮಚ್ ಇಟ್ ಹ್ಯಾಸ್ ಕಮ್ ಡೌನ್ ನೌ ಇನ್ ಕಾಂಗ್ರೆಸ್ ಗವರ್ನಮೆಂಟ್? ಐ ವಾಂಟೆಡ್ ಟು ಆಸ್ಕ್ ಹೇಳಪ್ಪ. ಈಗ ಕೆಂಪಣ್ಣ, ಈಗ ಕೆಂಪಣ್ಣನ ಕಥೆ ಏನಾಗಿದೆ ಗೊತ್ತಾ? 26,000 ಕೋಟಿ ಬಿಲ್ಗಳಾಗಬೇಕಂತೆ ಸರ್ಕಾರದಲ್ಲಿ, ಎಲ್ಲ ದುಡ್ಡು ನಿಲ್ಲಿಸ್ಬಿಟ್ಟಾವೆ. ಅವ್ರ ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕಾಗ್ತಲ್ಲ. ಯಾಕೆ? ಈಗ ಸರ್ಕಾರ ಖಾಲಿ ಇತ್ತು, ಸರ್ಕಾರಕ್ಕೆ ಬಂದವರು ಜೋಬ್ ಖಾಲಿ ಇತ್ತು, ಅವ್ರ ಹೊಟ್ಟೆ ಖಾಲಿ ಇತ್ತು, ತುಂಬಿಸ್ಕೊಳಕ್ ಇವಾಗ ಅವ್ರ ಪರ್ಸೆಂಟ್ ಪೇಜ್ ಫಿಕ್ಸ್ ಮಾಡೋಕ್ಕೆ ಅದನ್ನು ನಿಲ್ಲಿಸಿರೋದು. ಈಗ ನೀವು ಹೋಗಿ ಕರೆಕ್ಟ್ ಆಗಿ ಕೆಂಪಣ್ಣ ಎಲ್ಲ ಸೇರಿ ಒಪ್ಕೊಂಡ್ರೆ ಇಷ್ಟು ಕೊಡ್ತೀವಿ ಸ್ವಾಮಿ ಅಂತಂದ್ರೆ ನಾಳೆ ರಿಲೀಸ್ ಆಗುತ್ತೆ. ನೀವು ಹೋಗಿಲ್ಲ ಅದು ರಿಲೀಸ್ ಆಗಿಲ್ಲ, ಅದಕ್ಕೆ ಇವಾಗ 11 ಗಂಟೆಗೆ ಹೋಗವ್ರೆ. ಈಚೆ ಬಂದಾಗ ಕೇಳಬೇಕು ನೀವು ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಆಯ್ತು ಅಂತ ನೀವು ಕೇಳಿ. ಕಾಂಗ್ರೆಸ್ ಬಂದ ತಕ್ಷಣ ರಾಜ್ಯದಲ್ಲಿ ಬರಗಾಲ ಬಂದ್ಬಿಡ್ತು. ಬರಗಾಲದಲ್ಲಿ ನೀವು 5 ಕೊಟ್ರು ಸಾಕಾಗಲ್ಲ, 10 ಕೊಟ್ರು ಸಾಕಾಗಲ್ಲ, ನಿಮ್ ದವಸ ಧಾನ್ಯನೇ ಬೆಳೆಯಲ್ಲ, ಮಳೆನೇ ಬರಲ್ಲ, ನೀರೇ ಸಿಗಲ್ಲ ಕುಡಿಯಕ್ಕೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇವತ್ತು ಅಷ್ಟೇ, ಇವತ್ತು ಸೈಕ್ಲೋನ್ ಬಂದಿರೋದು, ಇದು ನಿಜವಾದ ಮಳೆ ಅಲ್ಲ. ಈ ಸೈಕ್ಲೋನ್ ಇರೋದ್ರಿಂದ ಇಲ್ಲಿ ಮಳೆ ಬಂದಿದೆ ಕೋಲಾರದಲ್ಲಿ, ಆದ್ರೆ ಬೇರೆ ಕಡೆ ಅಲ್ಲ, ಮಳೆನೇ ಇಲ್ಲ ರಾಜ್ಯದಲ್ಲಿ ಇವಾಗ. ಇದು ಎಫೆಕ್ಟ್ ತಮಿಳ್ನಾಡಿನ ಎಫೆಕ್ಟ್, ಕೋಲಾರ ಬೆಂಗಳೂರುವರೆಗೂ ಮಳೆ ಬರ್ತಾ ಇದೆ. ಅದರಿಂದ ಆಚೆ ತುಮಕೂರು ಹೋದ್ರೆ ಮಳೆ ಇಲ್ಲ. ಬರಗಾಲ ಬರಬೇಕು ಅಂತಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಅದಕ್ಕೆ ನೀವು 2 ಕೆಜಿ ನೀವು ಜಾಸ್ತಿ ಕೊಟ್ಬಿಟ್ಟಿದ್ರಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಇವತ್ತೊಂದು ದಿವಸ ನೀವು 10 ಕೆಜಿ ಕೊಡ್ತೀನಿ ಅಂತಂದಿದ್ರಿ. ಇದು ರಾಷ್ಟ್ರೀಯ IRCS ಅಂತಂದು ಒಂದು ಸಂಸ್ಥೆ ಇದೆ. ಅದು ಎಷ್ಟು ಕೆಜಿ ಕೊಡಬೇಕು, ಒಬ್ಬ ವ್ಯಕ್ತಿಗೆ ಎಷ್ಟು ಅಕ್ಕಿ ಬೇಕು ಅಂತ ಹೇಳಿದೆ? 5 ಕೆಜಿ. ಅದಕ್ಕೇನೆ ಒಬ್ಬ ವ್ಯಕ್ತಿ 5 ಕೆಜಿ ತಿಂಗಳಿಗೆ, ಅಥವಾ 15 ಕೆಜಿ ಆಹಾರ ಬೇಕು ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ. ಅದು 5 ಕೆಜಿ ಮಿನಿಮಮ್ ಅಕ್ಕಿ ಇರಬೇಕು, ಇನ್ನು ಉಳಿದಿದ್ದು ಗೋಧಿ ಅಥವಾ ತರಕಾರಿ ಬೇರೆ ಬೇರೆ ವಸ್ತುಗಳೆಲ್ಲ ಸೇರಿ ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿ 15 ಕೆಜಿ ಎಷ್ಟು ತಿಂತಾರೆ. ಏನಾದರೂ ಇದು ಇದ್ದಿರ್ಬೋದು, ಅದು ಬೇರೆ ವಿಚಾರ. ಆದರೆ 5 ಕೆಜಿ ಒಬ್ಬ ವ್ಯಕ್ತಿ, ನೀವ್ಯಾಕೆ 10 ಕೆಜಿ ಅಂತ ಅನೌನ್ಸ್ ಮಾಡಿದ್ರಿ? ಏನಕ್ಕೆ 10 ಕೆಜಿ ಅಂತ ನೀವು ಯಾಕೆ ಮಾಡಿದ್ರಿ? ಚುನಾವಣೆಗೆ ನೀವು ಅವ್ರ ಓಟ್ಗಳನ್ನು ಸೆಳಿಬೇಕಾಗಿತ್ತು ಅಷ್ಟೇನೆ. 10 ಕೆಜಿ ಅದನ್ನು ಉಪಯೋಗಕ್ಕೆ ಬರೋದಿಲ್ಲ. ಒಂದು ಸಮಯ 6 ಜನ ಒಂದು ಮನೇಲಿ ಇದ್ರು ಅಂತ ಇಟ್ಕೊಂಡು 60 ಕೆಜಿ ಕೆಲವು ಮನೆಗಳಲ್ಲಿ 10 ಜನ ಇದ್ದಾರೆ. ಅದು ನಮ್ಮ ಹಿಂದೂ ಎಲ್ಲ ಮನೆಗಳಲ್ಲೂ ಇರಲ್ಲ, ಅಷ್ಟು ಕಡಿಮೆ ಇರ್ತಾರೆ. ಆದ್ರೆ ಬೇರೆಯವರಿಗೆ ಅಷ್ಟು ಒಂದೊಂದು ಮೂಟೆ ಒಂದು ಮನೆಗೆ ಹೋಗ್ತದೆ ಒಂದು ಕುಟುಂಬಕ್ಕೆ. ಮುಂದಿನ ಸರ್ಕಾರ ಬಂದಿದ್ದು ಬರೀ ನೀವು ಅಕ್ಕಿ ಕೊಟ್ಟರೆ ಆಗಲ್ಲ. ಅಕ್ಕಿ ಉಕ್ಕಟೆ ನಾವೇ ಅನ್ನ ಮಾಡಿ ಸಾರು ಮಾಡಿ ಇನ್ನು ಪಲ್ಯನೂ ಮಾಡಿ ನಿಮ್ಮ ಮನೆಗೆ ಕೊಟ್ಬಿಡ್ತೀವಿ,
ನೀವು ಮನೆ ಬಿಟ್ಟು ಆಚೆ ಎಲ್ಲೂ ಹೋಗೋದು ಬೇಕಾಗಿಲ್ಲ ಅಂತಂದ್ರೇ ಮುಂದಿನ ಜನ ಓಟ್ ಹಾಕೋದು. ಇದು ಸರ್ಕಾರದ ಕೆಲಸ, ಇದು ಸರ್ಕಾರದ ಕೆಲಸ ಅಣ್ಣ ಹೇಳೋಣ. ಸತ್ವ ಕೆಲಸ ಮಾಡಬಹುದು, ವ್ಯವಸ್ಥಿತವಾಗಿ ಒಂದು ಆಡಳಿತವನ್ನು ಮಾಡಬೇಕು, ಜನರ ಸಮಸ್ಯೆಗಳಿಗೆ ಅವರ ಸಮಸ್ಯೆಗಳನ್ನು ಅರ್ತು ಒಂದು ಸರ್ಕಾರ ಕೆಲಸ ಮಾಡಬೇಕು, ವಸ್ತುಗಳನ್ನು ಕೊಡಬೇಕು. ಆದರೆ ಈ ಭಾಗ್ಯಗಳನ್ನು ಈ ರೀತಿ ಕೊಟ್ಟು ಒಂದು ವ್ಯವಸ್ಥೆಯನ್ನು ಕೆಡಿಸಿದರೆ ದೇಶವನ್ನೇ ನೀವು ಕೆಡಿಸಿದ್ದೀರಿ. ಹೆಂಗಿದೆ ಇವತ್ತು ನಮಗೆ ಪಕ್ಕದ ಇದನ್ನು ನೋಡೋಣ, ಶ್ರೀಲಂಕಾ ಏನು ಪರಿಸ್ಥಿತಿ ಆಗಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.